ಆಗ್ತದೆ, ಮತ್ತು ಅನೇಕ ಕಾರ್ಪೊರೇಟ್ಗಳನ್ನ ಹಿಡ್ಕೋಬೇಕಾಗ್ತದೆ. ಈಗಾಗಲೇ ಈ ಕಾಂಗ್ರೆಸ್ನಿಂದಾಗಿ ಕಾರ್ಪೊರೇಟ್ರೆಲ್ಲ ಈ ಒಂದು ಏನಪ್ಪ ಉದ್ಧವ್ ಠಾಕ್ರೆಯಿಂದಾಗಲಿ ಇನ್ನುಳಿದವ್ರಿಂದ ದೂರ ಸಲ್ತಾರೆ, ಗೆದ್ದಾಗ ಎಲ್ಲರೂ ಓಡಿ ಬರ್ತಾರೆ, ನಮ್ಮ ತೋಳ್ರಿ ನಮ್ಮ ಪಾರ್ಟಿ ಪಣ್ ತೋಳ್ರಿ ನಮ್ಮ ಪಾರ್ಟಿ ಪಣ್ ತೋಳ್ರಿ ಅಂತೇಳಿ ಸೋತಾಗ ಯಾರು ಬರೋರು ಅಂದ್ರೆ ಆರ್ಥಿಕವಾಗಿ ಬಲರಾಗಿದ್ದಾರೆ, ಅದ್ರ ಜೊತೆಗೆ ಹೋರಾಟದ ಕೆಚ್ಚ ಕಡಿಮೆ ಆಗಿರುತ್ತೆ ದಿನ ದಿನಕ್ಕೆ, ಜೊತೆಗೆ ಇದೊಂದು ಈ ಗೆದ್ದಂಥವರು ಈ ನಮ್ಮ ಫಡ್ನವೀಸ್ ಅಂದರೆ ಬಿ ಜೆ ಪಿ ಮತ್ತು ಶಿಂದೆ ಗುಡ್ಡದವರು ಇವೆಲ್ಲರ ನಡಕ ಏನು ಮಾಡಬೇಕು ಅನ್ನೋದು ದಿಕ್ಕು ತೋರಿಸಿದಂಥ ಸ್ಥಿತಿಯೊಳಗೆ ಇವತ್ತು ನಮ್ಮ ಉದ್ಧವ್ ಠಾಕ್ರೆ ಅವರು ಬಂದಿದ್ದಾರೆ, ಜೊತೆಗೆ ಮಹಾವಿಕಾಸ ಅಗಡಿಯವರು ಅದನ್ನು ಚಿಂತನೆ ಮಾಡ್ತಾಯಿದ್ದಾರೆ. ಏನಾಗ್ಬೋದಪ್ಪ ಮುಂಬೈ ಅಂತೇಳಿ, ಮುಂಬೈ ಏನಾಗ್ಬೋದು ಅಂದರೆ ಇವತ್ತಿನ ಮಟ್ಟಿಗೆ ಹೇಳಬೇಕಪ್ಪ ಅಂತಂದರೆ ಸಹಜವಾಗಿಲ್ಲ, ಅಲ್ಲೇ ಮುಂಬೈನಲ್ಲಿ ಈಗಾಗಲೇ ಠಾಕ್ರೆ ಅವ್ರ ಕಾರಣದಿಂದಾಗಲಿ ಅಂದರೆ ಬಾಳ ಸಾಹೇಬ್ ಠಾಕ್ರೆ ಅವ್ರ ಕಾರಣದಿಂದಾಗಲಿ ಬಿ ಜೆ ಪಿ ಕಾರಣದಿಂದಾಗಲಿ ಮ್ಯಾಕ್ಸಿಮಮ್ ಅಲ್ಲಿ ಹಿಂದುತ್ವದ ಅಲೆ ಅಲ್ಲದ ಮುಂಬೈಯಲ್ಲಿ. ಹೀಗಾಗಿ ಅದರ ಮಧ್ಯದಲ್ಲೇ ನಮ್ಮ ಇವರು ಯಾಕಪ್ಪ ಅಂದರೆ ಇವತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಹೋಗ್ತಾನಪ್ಪ ಅಂದರೆ ಈ ಮಹಾವಿಕಾಸ ಅಗಾಡಿಯಿಂದ ದೂರ ಸರಿಬೇಕಾಗ್ತದೆ ಉದ್ಧವ್ ಠಾಕ್ರೆ ಅವರು ಸರಿದ್ರೆ ಒಬ್ಬರಿಂದ ಸಾಧ್ಯ ಅದನ ಅನ್ನುವಂಥ ಪ್ರಶ್ನೆ ಶುರುವಾಗ್ತದೆ. ಹೀಗಾಗಿ ಒಟ್ಟಿನಲ್ಲಿ ಗೊಂದಲದಲ್ಲಿದೆ. ಅದೇನೋ ಇವತ್ತು ಮಾತ್ರ ಫಡ್ನವೀಸ್ ಅವರು ತಮ್ಮ ಪ್ರಬಲ ವಿರೋಧಿ ಆದಂಥ ಏಕನಾಥ್ ಶಿಂದೆ ಅವರು ಪರಿಸರ ಸೋಲು ಯಶಸ್ವಿಯಾಗಿದ್ದಾರೆ, ಜೊತೆಗೆ ಅವರಿಂದ ಇವತ್ತು ಆರ್ ಎಸ್ ಎಸ್ ಕೂಡ ನಿಂತದೆ. ಇಲ್ಲಿ ಈ ಮಾತನ್ನು ಗಮನಿಸಬೇಕಾಗಿದೆಯೇನಪ್ಪ ಅಂತಂದರೆ ಮುಂಬೈಯಲ್ಲೂ ಸಹಿತ ಆರ್ ಎಸ್ ಎಸ್ ಸಂಘಟನೆ ಭಾಳ ಪ್ರಬಲ ಅದ. ಇವೆಲ್ಲ ಕಾರಣದಿಂದ ಇವತ್ತು ಮಹಾವಿಕಾಸ ಅಗಾಡಿಗೆ ಒಂದು ರೀತಿ ಇದೇನಪ್ಪ ಅಂದರೆ ದೊಡ್ಡ ಚಾಲೆಂಜಿಂಗ್. ಮೇಲಾಗಿ ಕೇಂದ್ರದಲ್ಲೇ ಅಧಿಕಾರದಲ್ಲಿದೆ ಬಿ ಜೆ ಪಿ, ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಅಧಿಕಾರದಲ್ಲಿದ್ದವ್ರಿಗೆ ಹೆಚ್ಚಿನ ಲಾಭ ಆಗ್ತದೆ ಅಂತ ಯಾರು ಬಿಳಿ ಹೇಳಬೇಕಾಗಿಲ್ಲ. ಯಾಕಂದರೆ ಎಲ್ಲ ತನಿಖಾ ಸಂಸ್ಥೆಗಳಾಗಿರ್ಬೋದು ಎಲ್ಲನೂ ಆಗಿರ್ಬೋದು ಅಧಿಕಾರಿ ಇರೋದ್ರಿಂದ ಎಲ್ಲರೂ ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ಇರ್ತದೆ. ಈಗಾಗಲೇ ಇಲೆಕ್ಷನ್ ಕಮಿಷನ್ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗರು, ಸ್ವತಃ ಎನ್ ಸಿ ಪಿ ಮತ್ತು ಜೊತೆಗೆ ನಮ್ಮ ಶಿವಸೇನೆಯ ರಾವತ್ ಅವರು ಅಥವಾ ಸ್ವತಃ ಉದ್ಧವ್ ಠಾಕ್ರೆ ಅವರು ಇಲ್ಲಪ್ಪ ಇಲ್ಲೇ ಈ ಒಂದು ಏನದಪ್ಪ ಅಂದ್ರೆ ಈ ಒಂದು ಇ ವಿ ಎಮ್ಗಳ ಗದ್ದ ಆಗ್ಬೇಕಂತಂದ್ರೆ ಅದು ಕೇಳೋರು ಯಾರು? ಇವೆಲ್ಲ ಅರಣ್ಯ ರೋಧನಗಳು ಇವತ್ತು ಹಿಂಗೆ ಯಾಕೆ ಕಾಡಿನಲ್ಲಿ ಏನು ಹತ್ತಿರ ಕರೆದು ಯಾರು ಕೇಳೋರು ಯಾರ್ದಾರ? ಹಂಗಾಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿ ಎಂದು ಬದಲಾಗ್ಬೋದು ಅನ್ನೋದು ಈಗಲೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಲಾಯ ತಸ್ಮೇನ್ ನಮಃ, ಕಾಲ ಎಲ್ಲರನ್ನೂ ಏನೇನು ತಯಾರು ಮಾಡ್ತಿರ್ತದೆ. ಈಗ ಮಾತ್ರ 5 ವರ್ಷದ ತನಕ ಮಹಾರಾಷ್ಟ್ರದಲ್ಲ ಬಿ ಜೆ ಪಿ